ಚಿತ್ರರಂಗದಲ್ಲಿ ಕರುಣ್ಯಾರಾಮ್ ಅವರ ಆಪ್ತ ಸ್ನೇಹಿತರು? ನನಗೆ ಎಲ್ಲರೂ ಒಳ್ಳೆ ಫ್ರೆಂಡ್ಸ್, ಎಲ್ಲ ಒಳ್ಳೆ ಬಾಂಡಿಂಗ್ ಇದೆ. ಪ್ರತಿಯೊಬ್ಬರು ನಾನು ಮಾಡಿರತಕ್ಕಂಥ ಕೋಸ್ಟಾರ್ ವರ್ಕ್ ಇರ್ಬೋದು, ಮಾಡಿಲ್ಲದೆ ಇರೋರು ಇದ್ದಾರೆ. ಅಂದರೆ ಜನರಲ್ ಆಗಿ ವರ್ಕ್ ಮಾಡಿಲ್ಲ ಅಂದರೆ ಫ್ರೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಮೀಟ್ ಮಾಡಿದಾಗ ಆ ಥರ ಇರೋ ತುಂಬ ಜನನೂ ಇದ್ದಾರೆ. ಬಟ್ ನಂಗೆ ಎಲ್ಲದಕ್ಕಿಂತ ನನಗೆ ನಾನೇ ಫ್ರೆಂಡು, ನನಗೆ ನಾನು ಸೆಲ್ಫ್ ಮೋಟಿವೇಟ್ ಜಾಸ್ತಿ ಮಾಡಿ. ಆಮೇಲೆ ನನ್ನ ಫ್ಯಾಮಿಲಿ, ನನ್ನ ಕಸಿನ್ಸ್, ನನ್ನ ಅಕ್ಕಂದರು, ನನ್ನ ಅತ್ತೆಯಂದರು ಮತ್ತು ನನ್ನ ಫ್ಯಾಮಿಲಿಯವ್ರು, ಅವ್ರುಗಳೇ ನಾನು ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಸ್ಡ್ ಅಂದರೆ ಮಾತುಗಳು ಸ್ವಲ್ಪ ಅವ್ರಿಗೆಲ್ಲ ನಾನು ಜಾಸ್ತಿ ಆದ್ಯತೆ ಕೊಡ್ತೀನಿ. ಹೊರಗಿನವರಿಗಿಂತ ಪ್ರಾಬಬ್ಲಿ ನಾವು ತುಂಬ ಅಪರೂಪಕ್ಕೆ ಭೇಟಿ ಮಾಡ್ಬೋದು, ಎಲ್ಲೋ ಇರ್ಬೋದು, ಫಂಕ್ಷನ್ ಗಿಂಕ್ಷನ್. ಕಸಿನ್ಸ್ಗಳಿಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ, ಅವರು ಕೆಲವು ಇನ್ಪುಟ್ಸ್ನ ನಾನು ತೊಗೊತೀನಿ. ದೂರದ ಬೆಟ್ಟ ನುಣ್ಣಗೆ ಅಂತ ಅಂತಾರಲ್ಲ, ಇದು ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟತಾನೆ ಒಳ್ಳೆಯವನಾಗಿರಲ್ಲ, ಬೆಳೀತಾ ಕೆಟ್ಟವನಾಗೂ ಯಾರೂ ಬೆಳೆಯಲ್ಲ, ಎಲ್ಲರೂ ಒಳ್ಳೆಯವರಾಗಿರಲ್ಲ, ಎಲ್ಲರೂ ಕೆಟ್ಟವರಾಗಿರಲ್ಲ. ಪರಿಸ್ಥಿತಿ ಸಿಚುವೇಷನ್ಸ್ಗಳು ಹಂಗಂಗೆ ಮಾಡಿರುತ್ತೆ. ಸೊ ನಾವು ಯಾವುದು ಜಡ್ಜ್ಮೆಂಟಲ್ ಮಾಡಬಾರ್ದು. ಸೊ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿತ್ವನ ನಾವು ಹತ್ರದಿಂದ ನೋಡಿ ಇದ್ದರೆ ಮಾತ್ರ ನಮಗೆ ಮಾತಾಡೋಕ್ಕೆ ಹಾಕಿರುತ್ತೆ. ಯಾಕಂದರೆ ಪ್ರತಿಯೊಬ್ಬನೂ ಕಷ್ಟಪಟ್ಟು ಏನಾದರೂ ಮಾಡಬೇಕು ಅಂತಲೇ ಜೀವನದಲ್ಲಿ ಮಾಡ್ತಿರ್ತಾರೆ, ಯಾರು ಏನು ಬೇಕು ಅಂತ ಮಾಡ್ತಿರಲ್ಲ. ಜಡ್ಜ್ಮೆಂಟಲ್ ಆಗಬೇಡಿ ಯಾರ ಮೇಲೂ, ಒಂದು ಇದು ನಾನು ಹೇಳಬೇಕು ಪ್ರತಿಯೊಬ್ಬರಿಗೂ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಅಂತ ಬರುತ್ತೆ. ಕಷ್ಟದಲ್ಲಿ ಕುಗ್ಗಬೇಡಿ, ಸುಖದಲ್ಲಿ ಹಿಗ್ಗಬೇಡಿ, ಎರಡನ್ನೂ ಸಮಾನತೆಯಿಂದ ನೋಡ್ಕೊಂಡೋಗಿ. ಆದರೆ ಒಂದಿಬ್ಬರಿಗೆ ಸಹಾಯ ಮಾಡಿ, ಆಮೇಲೆ ಆದಷ್ಟು ಒಳ್ಳೆಯವರಾಗಿರೋಕ್ಕೆ ಇರೋಕ್ಕೆ ಪ್ರಯತ್ನ ಪಡಿ. ನಮಗೆ ದುಃಖ ಇದ್ದರೂ ಒಂದಿಬ್ಬರಿಗೆ ನಗಿಸುವಂಥ ಪ್ರಯತ್ನ ಮಾಡಿ. ಇದೆ, ದಿಸ್ ಇಸ್ ಆಲ್ ಮೈ ಮೋಟೋಸ್. ಎನಿವೇಸ್, ಇಷ್ಟು ಮಾತು, ಇಷ್ಟು ಒಂದು ಚಿಟ್ಚಾಟು, ನನಗೂ ಕೆಲವೆಲ್ಲ ಹಳೆಗಳನ್ನೆಲ್ಲ ತುಣುಕ್ ಹಾಕುವಂಥ ಅವಕಾಶ ಸಿಕ್ತು ಈ ಒಂದು ಕರ್ನಾಟಕ ಟಿ ವಿ ಕಡೆಯಿಂದ, ಈ ಒಂದು ಇಂಟರ್ವ್ಯೂಲ್ ಸ್ಪೆಷಲಿ. ಸೊ ಹೋಪ್ ನಿಮಗೂ ಇದಿಷ್ಟ ಆಗಿದೆ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಬೇಡ ಅನಿಸಿದ್ರೆ ಪ್ಲೀಸ್ ಹಂಗೆ ಮನಸ್ಸಲ್ಲೇ ಓಕೆ ಬೇಡ ಅಂತ ಅನ್ಕೊಂಬಿಡಿ. ಇಷ್ಟ ಆಗಿದ್ರೆ ನೀವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಪ್ರತಿಯೊಬ್ಬರಿಂದ ಏನಾದರೂ ಇಷ್ಟು ಇಂಚಿತ್ತಾದರೂ ಏನೋ ಕಲಿಯೋದಿರುತ್ತೆ ನಮಗೆ. ಪ್ರತಿಯೊಂದು ಒಳ್ಳೆ ವಿಚಾರಗಳನ್ನೇ ತೊಗೊಳ್ಳೋಣ ಆಯಿತಾ? ಹಂಗಿದ್ರೆ ಒಳ್ಳೆ ನಾನು ಎಷ್ಟೊಂದು ಜೀವ ವ್ಯಕ್ತಿಗಳಲ್ಲಿ ಒಳ್ಳೆ ವಿಚಾರಗಳನ್ನೇ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ. ಸೊ ನೀವು ಕೂಡ ಆ ಥರದ್ದು ಒಳ್ಳೆ ಪಾಸಿಟಿವ್ ಆಗಿ ತೊಗೊಂಡು ಪಾಸಿಟಿವ್ ಆಗೇ ಇರಿ, ನಾಟ್ ಕೊರೋನಾ ಪಾಸಿಟಿವ್. ಓಕೆ, ಲೈಫಲ್ಲಿ ಪಾಸಿಟಿವ್ ಆಗಿರಿ, ಒಳ್ಳೆಯದಾಗಲಿ, ಖುಷಿ ಖುಷಿಯಾಗಿರಿ, ಒಳ್ಳೆ ಕೆಲಸಗಳು ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್.